ಬೆಳಗಾವಿ ಶಿಕ್ಷಣ ಸಂಸ್ಥೆಯ ಎನ್ಎಸ್ಪೈ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ಬೆಳಗಾವಿ ಮಂಗಳವಾರ ನಗರದ ಕ್ಯಾಂಪ್ ಪ್ರದೇಶದಲ್ಲಿರುವ ಬಿಇ ಸೊಸೈಟಿಯ ಎನ್ಎಸ್ಪೈ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆದಿದೆ. ಅರವಿಂದ ದೇಶಪಾಂಡೆ, ಆರ್ಎಸ್ಎಸ್ ಪ್ರಾಂತ ಸಹ ಸಂಘ ಸಂಚಾಲಕ, ಉತ್ತರ ಕರ್ನಾಟಕ ಘಟಕ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಕ್ಕಳಿಗೆ ದೇಶಭಕ್ತಿ ಹೆಮ್ಮೆ ರೂಢಿಸಿಕೊಳ್ಬೇಕೆಂದು ಹೇಳಿದರು. ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೆ ಪ್ರೇರಣೆ ಆಗ್ತದೆ ಎಂದು ಹೇಳಿದರು. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಅವಿನಾಶ್ ಪೋತದ ಅವರು ಮಾತನಾಡಿ, ಮಕ್ಕಳು ಒಳ್ಳೆಯ ವಿಚಾರ ಗುರಿಯನ್ನು ರೂಢಿಸಿಕೊಳ್ಬೇಕೆಂದು ಹೇಳಿದರು. ಆದರ್ಶ ವಿದ್ಯಾರ್ಥಿಗಳ ಪ್ರಶಸ್ತಿ ವಿತರಿಸಲಾಯಿತು. ಅತಿಥಿಗಳನ್ನು ಸತ್ಕರಿಸಲಾಯಿತು. ಸ್ವಾಗತ ಗೀತೆ, ಪ್ರಾರ್ಥನೆ, ನಾಡಗೀತೆಯಿಂದ ಪ್ರಾರಂಭವಾದ ಕಾರ್ಯಕ್ರಮ ವಿವಿಧ ಮನರಂಜನೆ ಹಾಗೂ ಸಂದೇಶ ಸಾರುವ ನಿಟ್ಟಿನಲ್ಲಿ ಕಲಾ ಹಬ್ಬದ ವಾತಾವರಣವೇ ರಮಣೀಯವಾಗಿತ್ತು. ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ರಾಧಿಕಾ ನಾಯಕ್ ಸ್ವಾಗತ ಕೋರಿದರು. ಕನ್ನಡ ಮತ್ತು ಮರಾಠಿ ಭಾಷೆಯಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆಯನ್ನು ಶಿಕ್ಷಕಿಯಾದ ಹರ್ಷ ಕುಲಕರ್ಣಿ ಮತ್ತು ಸರಿತಾ ಕಾವಳೆ ನೆರವೇರಿಸಿದರು. ಸಂಚಾಲಕಿಯಾದ ಶೋಭಾ ಜೋಶಿ ಮತ್ತು ಶ್ರೀದೇವಿ ಜೋಶಿ ಕಾರ್ಯಕ್ರಮದ ಸಂಯೋಜನೆ ಮಾಡಿದರು. ವಿದ್ಯಾರ್ಥಿಗಳಿಂದ ಸುಂದರ ಬ್ಯಾಂಡ್ ಸೆಟ್ ಬಾರಿಸುವ ಮೂಲಕ ಅತಿಥಿಗಳನ್ನು ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ಪಾಲಕರು, ಪೋಷಕರು ಮಕ್ಕಳ ಸಂತಸ ಹಕ್ಕಿಗಳಂತೆ ಕುಣಿಯ ಸಂಭ್ರಮ ನೋಡುವುದೇ ಕಣ್ಣಿಗೆ ಹಬ್ಬದ ವಾತಾವರಣವಾಗಿತ್ತು. ಆಡಳಿತ ಮಂಡಳಿಯ ವರಿಷ್ಠರಾದ ಸುಧೀರ್ ಕುಲಕರ್ಣಿ, ಅರವಿಂದ ಹುನಗುಂದ, ದೀಪಕ್ ಕುಲಕರ್ಣಿ, ಗ್ರಾಮೋಪಾಧ್ಯಾಯ, ಶಾಲಾ ಸಿಬ್ಬಂದಿ, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್, ಕುರುಗುಂದ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.